ಮತ್ತೆ ಹೊರಗೆ ಹೋಗಿ ದುಡಿಯೋದಕ್ಕೆ ಇನ್ನೊಂದು ಆಳು, ಅವರಿಗೆ ಬೇಕಾದಂತ ಲೈಂಗಿಕ ಕೃಷಿಯನ್ನು ತಿಳಿಸೋದಕ್ಕೂ ಒಂದು ಜೀತ. ಹೀಗೆ ನಮ್ಮ ಹೆಣ್ಣು ಮಕ್ಕಳು, ಲಕ್ಷಾಂತರ ಹೆಣ್ಣು ಮಕ್ಕಳು ಬಲಿ ಬೀಳ್ತಾ ಇದ್ದಾರೆ. ದಯವಿಟ್ಟು ಇದನ್ನ ಒಂದು ಆಂದೋಲನವಾಗಿ ನಾವು ತೆಗೆದುಕೊಳ್ಳದೆ ಇದ್ರೆ ಮುಂದಿನ ನಮ್ಮ ಮಕ್ಕಳ ಭವಿಷ್ಯ ಖಂಡಿತವಾಗೂ ನಮ್ಮ ಮಕ್ಕಳ ಭವಿಷ್ಯ ಇಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂತಂದ್ರೆ ಈ ದೇಹ ಮಾರಾಟದ ದಂಧೆಗೆ ಬಿದ್ದು ಈಗಾಗಲೇ ಲಕ್ಷಾಂತರ ಹೆಣ್ಣು ಮಕ್ಕಳುಗಳು HIV AIDS ತುತ್ತಾಗಿದ್ದಾರೆ ರೋಗಕ್ಕೆ. ಸಾವಿರಾರು ಮಕ್ಕಳು ಈಗಾಗಲೇ ತಮ್ಮದು ಏನೂ ತಪ್ಪಿಲ್ಲದೆ ಅಪ್ಪ ಅಮ್ಮ HIVಗೆ ಒಳಗಾಗಿ ಮಕ್ಕಳುಗಳು ಸಾವಿರಾರು ಮಕ್ಕಳುಗಳು ಈಗಾಗಲೇ ಸಾವಿಗೀಡಾಗಿದ್ದಾರೆ. ಇಂಥ ಹಂತದಲ್ಲಿ ನಿಂತ್ಕೊಂಡು ನಾವು ಇದನ್ನೊಂದು ಸೀರಿಯಸ್ ಆಗಿರುವ ಗಂಭೀರವಾದಂಥ ವಿಷಯನೇ ಅಲ್ಲ ಅಂತ ನಾವು ಯೋಚನೆ ಮಾಡ್ತೀವಿ ಅಂತಂದ್ರೆ ತುಂಬಾ ಮುಂದಿನ ಭವಿಷ್ಯದ ಬಗ್ಗೆ ನಮಗೆ ತುಂಬಾ ಹೆದರಿಕೆ ಆಗುತ್ತೆ. ಮತ್ತು ವಲಸೆಯ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ವಲಸೆಗೆ ಹೋದಾಗ ಕುಟುಂಬದ ಜವಾಬ್ದಾರಿ ಬೀಳುವಂಥದ್ದು ಒಂದು ಕಡೆ, ಆದರೆ ವಲಸೆಗೆ ಹೋಗುವಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಮತ್ತು ಮಕ್ಕಳ ಮೇಲೆ ಆಗುವಂತಹ ಆರ್ಥಿಕ ಮತ್ತು ಲೈಂಗಿಕ ದೌರ್ಜನ್ಯಗಳು ಯಾವ ಪ್ರಮಾಣದ್ದು ಅಂತ ವಿವರಿಸೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಹೇಗೆ ಬೇಕಾದರೂ ಎಲ್ಲಿ ಬೇಕಾದರೂ ಅವರು ದೌರ್ಜನ್ಯಕ್ಕೆ ಈಡಾಗಬಹುದಾದಂಥ ಸಂದರ್ಭಗಳಿರ್ತವೆ. ವಲಸೆಯನ್ನು ತಪ್ಪಿಸ್ಕೊಳ್ಳೋದಕ್ಕೆ ಈಗಾಗಲೇ ಶಾರದಾ ಅಲ್ಲಿ ನಮ್ಮ ಗುಲ್ಬರ್ಗದಲ್ಲಿ ನೀಲಾ ಇವರೆಲ್ಲ ನರೇಗಾ ಯೋಜನೆಯನ್ನ ಹೇಗೆ ಪರಿಣಾಮಕಾರಿಯಾಗಿ ಅಳವಡಿಸಬಹುದು ಅನ್ನೋದಕ್ಕೆ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದು ಇನ್ನು ಎಲ್ಲ ಕಡೆಗಳಲ್ಲಿ ಜಾರಿಯಾಗಬೇಕು ಮತ್ತು ಆ ಯೋಜನೆಯನ್ನು ಅನುಷ್ಠಾನಗೊಳಿಸೋದಕ್ಕೆ ಒಂದು ಆಂದೋಲನವನ್ನೇ ನಾವಿಲ್ಲಿ ಕರ್ನಾಟಕದಲ್ಲಿ ರೂಪಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ.